ಧರ್ಮಕ್ಕೆ ಪ್ರತೀತಿಯಾದ ಧರ್ಮಸ್ಥಳ. ಈ ಕ್ಷೇತ್ರಕ್ಕೆ ಕಷ್ಟ ಎಂದು ಯಾರೇ ಬಂದರೂ ಹೋಗುಡುವ ಮಂಜುನಾಥ ಸ್ವಾಮಿ ಇರುವ ಸ್ಥಳ. ಎಷ್ಟೇ ಪಾಪ ಕರ್ಮಗಳನ್ನು ಮಾಡಿದರೂ ತನ್ನೊಡಲಿಗೆ ಹಾಕಿಕೊಂಡು ಪಾಪ ಕರ್ಮಗಳನ್ನ ಕಳೆಯೋ ನೇತ್ರಾವತಿ ನದಿ ನೆಲೆಸಿರುವ ಸ್ಥಳ. ಹೌದು ವೀಕ್ಷಕರೇ, ನಮಗೆ ಧರ್ಮಸ್ಥಳದ ಬಗ್ಗೆ ಎಷ್ಟು ಗೊತ್ತು? ಧರ್ಮಸ್ಥಳದ ಸ್ಥಾಪನೆ ಹೇಗಾಯಿತು? ಇಲ್ಲಿ ಮಂಜುನಾಥ ಸ್ವಾಮಿ ನೆಲೆ ನಿಂತಾದರೂ ಹೇಗೆ? ವೀರೇಂದ್ರ ಹೆಗ್ಗಡೆ ಅವರನ್ನ ಕರಾವಳಿ ಮಲೆನಾಡಿನ ಜನ ದೇವರಂತೆ ನೋಡುವುದು ಏಕೆ ಗೊತ್ತಾ? ಈ ರೋಚಕ ಮಹಿಮೆಯ ಅದ್ಭುತ ಕಥೆಯನ್ನ ಇಂದು ನಾವು ತಿಳಿದುಕೊಳ್ಳೋಣ. ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಧಾರ್ಮಿಕ ತಾಣ. ಮಂಜುನಾಥ ಸ್ವಾಮಿ ದೇವಾಲಯವಿರುವ ಈ ಊರು ಬಹಳ ಪ್ರಸಿದ್ಧ. ಶ್ರವಣ ಬೆಳಗೊಳದಂತೆ ಬಾಹುಬಲಿಯ ಪ್ರತಿಮೆ ಸಹ ನಾವು ಇಲ್ಲಿ ನೋಡಬಹುದಾಗಿದೆ. ಈ ಶ್ರೀಕ್ಷೇತ್ರಕ್ಕೆ 700 ವರ್ಷಗಳ ಇತಿಹಾಸವಿದ್ದು ನೇತ್ರಾವತಿಯ ನದಿಯ ದಡದಲ್ಲಿರುವ ಈ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಮಂಜುನಾಥ ಸ್ವಾಮಿ. ಮಂಜುನಾಥ ಸ್ವಾಮಿ ಇಲ್ಲಿಗೆ ಬಂದು ನೆಲೆಸಿರುವುದರ ಹಿಂದೆ ಒಂದು ಕುತೂಹಲಕಾರಿ ಸಂಗತಿ ಸಹ ಇದೆ. ಧರ್ಮಸ್ಥಳದ ಇಂದಿನ ಹೆಸರು ಕುಡುಮ ಎಂದು ಕರೆಯುತ್ತಿದ್ದರು. ಇಲ್ಲಿನ ನೆಲ್ಲಾಡಿ ಬೀಡಿನಲ್ಲಿ ಭೀಮಣ್ಣ ಪೇರ್ಗಡೆ ಮತ್ತು ಹೊನ್ನಬಲ್ಲಾಂತಿ ಎಂಬುವಂತಹ ಗಂಡ ಹೆಂಡತಿ ವಾಸವಾಗಿದ್ದರು. ಜೈನ ಸಮುದಾಯದವರಾದ ಭೀಮಣ್ಣ ಪೇರ್ಗಡೆ ಚಂದ್ರಕಾಂತ ಸ್ವಾಮಿಯನ್ನ ಪೂಜೆ ಮಾಡುತ್ತಿದ್ದರು. ಈ ದಂಪತಿಗಳು ಅಪಾರ ದೈವ ಭಕ್ತರಾಗಿದ್ದಾರೆ, ಧರ್ಮ ಹುಡುಕಿಕೊಂಡು ಬಂದ ದೇವತೆಗಳು. ಹೌದು ಸ್ನೇಹಿತರೆ, ಒಮ್ಮೆ ಧರ್ಮ ದೇವತೆಗಳು ಧರ್ಮವನ್ನು ಹುಡ್ತಾ ಬರುತ್ತಿದ್ದಾಗ ಕುಡುಮ ಬಳಿ ಒಂದೇ ಕೊಳದಲ್ಲಿ ಹುಲಿ ಮತ್ತು ಗೋವು ನೀರು ಕುಡಿಯುವುದನ್ನ ನೋಡ್ತಾರೆ. ತುಂಬಾ ಖುಷಿಯಾಗಿ ಈ ಕ್ಷೇತ್ರವೇ ಧರ್ಮವಿರುವಂತಹ ಕ್ಷೇತ್ರ ಎಂದು ನಿರ್ಧಾರ ಮಾಡುತ್ತಾರೆ. ಹೀಗಾಗಿ ಅತಿಥಿಗಳ ರೂಪದಲ್ಲಿ ಭೀಮಣ್ಣ ಪೇರ್ಗಡೆ ಅವರ ಮನೆಗೆ ಬರ್ತಾರೆ. ಇನ್ನು ಇಲ್ಲಿನ ದಂಪತಿಗಳು ಅತ್ಯಂತ ಪೂಜ್ಯ ಭಾವನೆಗಳಿಂದ ಸೇವೆಯನ್ನ ಮಾಡ್ತಾರೆ. ಅದೇ ದಿನ ರಾತ್ರಿ ಒಂದು ಪವಾಡ ನಡೆಯುತ್ತದೆ. ಈ 4 ಧರ್ಮ ದೇವತೆಗಳು ಭೀಮಣ್ಣ ಪೇರ್ಗಡೆ ಅವರ ಸ್ವಪ್ನದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ತಾವೆಲ್ಲರೂ ಆ ಮನೆಯಲ್ಲೇ ನೆಲೆಸುವಂತಹ ಆಸೆಯನ್ನ ವ್ಯಕ್ತಪಡಿಸುತ್ತಾರೆ. ಧರ್ಮ ದೇವಗಳ ಆಸೆಯಂತೆ ಭೀಮಣ್ಣ ಪೇರ್ಗಡೆ ಅವರು ತಮ್ಮ ಮನೆಯನ್ನು ಖಾಲಿ ಮಾಡಿ ದೇವರುಗಳಿಗೆ ಬಿಟ್ಟುಕೊಟ್ಟರು. ಈ ರೀತಿ ಕಾಳರಾಹು ಪುರುಷ ದೈವ, ಕಾಳರ ಕಾಯಿ ಶ್ರೀ ದೈವ, ಕುಮಾರಸ್ವಾಮಿ ಪುರುಷ ದೈವ, ಕನ್ಯಾಕುಮಾರಿ ಶ್ರೀ ದೈವ ಅಂದಿನಿಂದ ಆ ಮನೆಯಲ್ಲಿ ನೆಲೆ ನಿಂತರು. ಈ ದೈವಗಳ ಆಜ್ಞೆಯಂತೆ ಭೀಮಣ್ಣ ಪೇರ್ಗಡೆಯವರು ಗುಡಿ ಕಟ್ಟಿಸಿ ನಿತ್ಯ ಪೂಜೆಗೆ ಅರ್ಚಕರನ್ನ ನೇಮಿಸುತ್ತಾರೆ. ಅಷ್ಟಕ್ಕೂ ಮಂಜುನಾಥ ಸ್ವಾಮಿಯ ಶಿವಲಿಂಗ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾದರೂ ಹೇಗೆ ಎನ್ನುವುದಾದರೆ, ಈ ಮುಂದೆ ಧರ್ಮಸ್ಥಳದಲ್ಲಿ ಶಿವಲಿಂಗ ಇರಲಿಲ್ಲ, 4 ದೇವರುಗಳು ನೆಲೆಯಾಗಿದ್ದರು ಅಷ್ಟೇ. ಈಗಿರುವಾಗ ಒಮ್ಮೆ ಅಷ್ಟ ಸ್ವಾಮಿಗಳು ಈ ಕ್ಷೇತ್ರದಲ್ಲಿ ಬಂದು ಉಳಿದುಕೊಂಡಿದ್ದರು. ಆಗ ಈ ವೇಳೆ ಶಿವಲಿಂಗ ಬೇಕು ಎಂದು ಹಠ ಹಿಡಿಯುತ್ತಾರೆ. ಜೊತೆಯಲ್ಲಿ ಇಲ್ಲಿಯೇ ಒಂದು ಈಶ್ವರ ಲಿಂಗವನ್ನು ಸ್ಥಾಪಿಸಿ ಎಂದು ಪಟ್ಟು ಹಿಡಿಯುತ್ತಾರೆ. ಹೀಗಾಗಿ ಮಂಜುನಾಥ ಸ್ವಾಮಿಯ ಲಿಂಗವನ್ನು ತರಲು ಅಣ್ಣಪ್ಪ ಸ್ವಾಮಿಯನ್ನ ಪ್ರತಿನಿಧಿಯಾಗಿ ಕದ್ರಿಗೆ ಕಳುಹಿಸಲಾಯಿತು. ಆಗ ಕದ್ರಿಗೆ ಬಂದ ಅಣ್ಣಪ್ಪ ಸ್ವಾಮಿ ಕದ್ರಿಯಿಂದ ಶಿವಲಿಂಗವನ್ನ ತಂದು ಧರ್ಮಸ್ಥಳಕ್ಕೆ ಬರ್ತಾರೆ. ಆದರೆ ಅಷ್ಟರಲ್ಲಿ ಅಲ್ಲಿ ಒಂದು ಪವಾಡ ನಡೆದಿತ್ತು. ಆಗಲೇ ನೆಲೆಸಿದ್ದಂತಹ ಧರ್ಮ ದೇವತೆಗಳು ಸೇರಿ ಶಿವನಿಗಾಗಿ ಒಂದು ದೇವಾಲಯವನ್ನೇ ಕಟ್ಟುಬಿಟ್ಟಿರ್ತಾರೆ. ನಂತರ ಆ ಅಷ್ಟ ಸ್ವಾಮಿಗಳು ಕುಡುಂಬಕ್ಕೆ ಧರ್ಮಸ್ಥಳ ಎಂದು ಹೆಸರಿಟ್ಟಿದ್ದರು ಎಂದು ಪ್ರತೀತಿ ಸಹ ಇದೆ. ಧರ್ಮಸ್ಥಳದ ಸೇವೆ ಒಂದೆರಡಲ್ಲ, ಇಂತಹ ಧರ್ಮ ಕ್ಷೇತ್ರ ಈಗ ವಿಯೆ ಅನ್ನ ಆರೋಗ್ಯ ಅಭಯ ದಾನದ ಮೂಲಕ ಚತುರ್ದಾನ ಕ್ಷೇತ್ರವಾಗಿ ಸೇವೆ ಸಲ್ಲಿಸಿದೆ. ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರವು ಸುಭಿಕ್ಷವಾಗಿ ನಡೆಯುತ್ತಾ ಇದೆ. ವೀರೇಂದ್ರ ಹೆಗ್ಗಡೆ ಅವರಿಗೆ ಈಗ 70 ವರ್ಷ. ಈ ಭಾಗದ ಜನರಿಗೆ ಇವರ ಮಾತು ಎಂದರೆ ತಂದೆಯ ಮಾತಂತೆ. ಸಾಕ್ಷಾತ್ ಮಂಜುನಾಥ ಸ್ವಾಮಿಯ ಮಾತೆ ಹೆಗ್ಗಡೆ ಅವರ ಮೂಲಕ ಆಡುತ್ತಿದ್ದಾರೆ ಎಂಬುವಂತಹ ಅಚಲ ನಂಬಿಕೆ ಇಲ್ಲಿನ ಜನರದ್ದಾಗಿದೆ. ಇವರು 1968 ಅಂದರೆ 20 ವರ್ಷವಿದ್ದಾಗಲೇ ಧರ್ಮಾಧಿಕಾರಿಯಾಗಿ ಇಂದಿಗೂ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗಿಂತ ಮೊದಲು ಇವರ ಮನೆತನದ ಹಲವು ಪೀಳಿಗೆಯವರು ಈ ಕ್ಷೇತ್ರದಲ್ಲಿ ಧರ್ಮಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಮುಖವಾಗಿ ವೀರೇಂದ್ರ ಹೆಗ್ಗಡೆ ಅವರವರಾದ ರತ್ನವರ್ಮ ಹೆಗ್ಗಡೆ ಹಾಗೂ ಮಂಜಯ್ಯ ಹೆಗ್ಗಡೆ ಇವರನ್ನ ಇಲ್ಲಿ ಸ್ಮರಿಸಬೇಕಾಗಿದೆ. ಈ ರೀತಿ ಬರೀ ಕರ್ನಾಟಕ ಮಾತ್ರವಲ್ಲದೆ ದೇಶ ವಿದೇಶಗಳಿಂದ ಮಂಜುನಾಥ ಸ್ವಾಮಿಯ ಅಭಯವನ್ನು ಬೇಡಿ ಈ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ಹರಕೆ ಹೊತ್ತವರು ಈ ಕ್ಷೇತ್ರದಲ್ಲಿ ಮುಡಿ ನೀಡುವಂತಹ ಆಚಾರ ಸಹ ಈ ಕ್ಷೇತ್ರದಲ್ಲಿದೆ. ಸಾಮಾನ್ಯ ಜನರು ಮಾತ್ರವಲ್ಲದೆ ದೇಶದ ಪ್ರಧಾನ ಮಂತ್ರಿಗಳು ಸಹ ಈ ಕ್ಷೇತ್ರಕ್ಕೆ ಬಂದು ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಾರೆ. ಕರ್ನಾಟಕ ಭಾಗದ ಜನ ಜೀವಮಾನದಲ್ಲಿ ಒಮ್ಮೆಯಾದರೂ ಆ ಸ್ವಾಮಿಯನ್ನ ದರ್ಶನ ಮಾಡೇ ಇರಿ. ಒಂದು ವೇಳೆ ನೀವೇನಾದರೂ ಇನ್ನ ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿಯ ದರ್ಶನ ಮಾಡಿಲ್ಲ ಎಂದಲ್ಲಿ ತಪ್ಪದೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಲೇಬೇಕಿದೆ. ಶ್ರೀ ಕ್ಷೇತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿಕೊಡಿ. ನೀವು ಸಹ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ಸನ್ನಿಧಾನದೊಂದಿಗೆ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿಯೊಂದಿಗೆ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿ. ಶ್ರೀ ಆಂಜನೇಯ ಸ್ವಾಮಿ ಉಪಾಸಕರು, ಪಂಡಿತ್ ಜೋಶಿ. ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ಮಾಟ ಮಂತ್ರ ನಿವಾರಣೆ, ವಶೀಕರಣ, ಇನ್ನು ಯಾವುದೇ ರೀತಿಯಾದ ಸಮಸ್ಯೆಗಳಿದ್ದರೂ ಹಿಂದೆ ಕರೆ ಮಾಡಿ ಶ್ರೀ ಆಂಜನೇಯ ಸ್ವಾಮಿ ಉಪಾಸಕರು. ಕರೆ ಮಾಡುವ ಸಂಖ್ಯೆ 9663735851.